ಆತ್ಮೀಯ ಶಿಕ್ಷಕ ಮಿತ್ರರೇ, ಮಕ್ಕಳಿಗೆ 3D ಮೂಲಕ ಪ್ರಾಣಿಗಳನ್ನು ಪರಿಚಯ ಮಾಡಿಸ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಈ ರೀತಿಯ ಕಲಿಕಾ ಅನುಭವವನ್ನು ನಿಮ್ಮ ಮಕ್ಕಳಿಗೂ ಸಹ ನೀಡಬಹುದು. ಹೇಗೆಂಬ ಕುತೂಹಲ ಇದ್ದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಇದು ಕಾಡಿನಲ್ಲಿ ವಾಸಿಸುತ್ತದೆ. ಇದು ಮಾಂಸಾಹಾರಿ ಪ್ರಾಣಿ. ಇದು ಗುಹೆಯಲ್ಲಿ ವಾಸಿಸುತ್ತದೆ. ಬರೆದ ಇದು ಗಿಳಿ. ಇದು ಸುಂದರವಾದ ಪಕ್ಷಿ. ಇದು ಹಣ್ಣನ್ನು ತಿನ್ನುತ್ತದೆ. ಇದು ಮರದ ಕೊಠಡಿಯಲ್ಲಿ ವಾಸಿಸುತ್ತದೆ. ಅಲ್ಲೇ ಇರ್ರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡ ಮಸರಿ. ಇದು ಹದ್ದು. ಇದು ಬಹಳಷ್ಟು ಎತ್ತರವಾಗಿ ಹಾರುತ್ತದೆ. ಇದು ಮಾಂಸವನ್ನು ತಿನ್ನುತ್ತದೆ. ಇದು ಕೋಳಿ ಮತ್ತು ಹಾವನ್ನು ತಿನ್ನುತ್ತದೆ. ಇದರ ಕುತ್ತಿಗೆ ಹೆಂಗಿರುತ್ತೆ? ಇದರ ಕುತ್ತಿಗೆ ಬಿಳಿ ಇರುತ್ತದೆ. ಬಿಳಿ ಬಣ್ಣ ಇರುತ್ತದ? ನೋಡಿರ ನೀವು. ಕಚ್ಕೊಂಡು ಇದು ಆನೆ. ಇದು ಕಾಡಿನಲ್ಲಿ ವಾಸಿಸುತ್ತದೆ. ಇದು ಸಸ್ಯಹಾರಿ ಪ್ರಾಣಿ. ಇದಕ್ಕೆ ಉದ್ದವಾದ ಸೊಂಡಿಲು ಇರುತ್ತದೆ. ಎರಡು ಕೋರೆ ಹಲ್ಲುಗಳು ಇರುತ್ತದೆ. ಇದು 500 kg ತೂಕ ಹೊಂದಿರುತ್ತದೆ. ಒಂದು ದಿನಕ್ಕೆ 200 kg ಆಹಾರ ತಿನ್ನುತ್ತದೆ. ಇವು 60-70 ವರ್ಷ ಜೀವಿಸುತ್ತದೆ. ಇದು ಜಿಂಕೆ. ಇದು ಕಾಡಿನಲ್ಲಿ ವಾಸಿಸುತ್ತದೆ. ಇದು ಸಸ್ಯಹಾರಿ ಪ್ರಾಣಿ. ಇದು 25 ವರ್ಷ ಬದುಕುತ್ತದೆ. ಇದು ಗಂಡು ಜಿಂಕೆಗೆ ಸಾರಂಗ ಎನ್ನುವರು. ಇದು ಕುದುರೆ. ಇದು ಸಸ್ಯಹಾರಿ ಪ್ರಾಣಿ. ಇದು 30 ವರ್ಷ ಜೀವಿಸುತ್ತದೆ. ಇದು ಜೋರಾಗಿ ಓಡುತ್ತದೆ. ಇದು ನಿಂತುಕೊಂಡೇ ನಿದ್ದೆ ಮಾಡುತ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡ ಮತ್ತಲಿ. ಇದು ಪಾರಿವಾಳ. ಇದು ಕಪ್ಪು ಬಿಳಿ ಬಣ್ಣಗಳಲ್ಲಿ ಇರುತ್ತವೆ. ಇವು ಕಾಳು ಸಣ್ಣ ಸಣ್ಣ ಹುಳಗಳನ್ನು ತಿನ್ನುತ್ತವೆ. ಇದು ಶಾಂತಿ ದೂತಕ. ಇದು ಊಸರವಳ್ಳಿ. ಇದು ಪರಿಸರಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತದೆ. ಇದು ನಿಧಾನವಾಗಿ ಚಲಿಸುತ್ತದೆ. ಇದು ಸಣ್ಣ ಸಣ್ಣ ಕೀಟಗಳನ್ನು ತಿನ್ನುತ್ತದೆ. ಸಸ್ಯಹಾರಿ ಪ್ರಾಣಿ. ಇದು ತುಂಬಾ ಅಪರೂಪದ ಪ್ರಾಣಿ. ಇದರ ಮೂಗಿನ ಮೇಲೆ ಉದ್ದವಾದ ಕೊಂಬು ಇರುತ್ತದೆ. ಇದು 1000 kg ಇರುತ್ತದೆ. 50 ವರ್ಷ ಬದುಕುತ್ತದೆ. ಡಾಲ್ಫಿನ್. ಇದು ನೀರಿನಲ್ಲಿ ವಾಸಿಸುತ್ತದೆ. ಇದು ನಮ್ಮ ರಾಷ್ಟ್ರೀಯ ಜಲಚರ ಜೀವಿ. ಇವು ಗಂಗಾ ನದಿಯಲ್ಲಿ ಇರುತ್ತವೆ. ಇದು ಬಹಳ ಬುದ್ಧಿವಂತ ಜೀವಿ. ಇದು ಆಕ್ಟೋಪಸ್. ಇದು ನೀರಿನಲ್ಲಿ ವಾಸಿಸುತ್ತದೆ. ಇದು ಸಣ್ಣ ಸಣ್ಣ ಮೀನುಗಳನ್ನು ತಿನ್ನುತ್ತದೆ. ಇದು ಅಷ್ಟಪತಿ. ಇದು ಸೊಂಡಿಲಿನಂತೆ 8 ಕಾಲುಗಳು ಇರುತ್ತವೆ. ಇದು ಕಪ್ಪೆ. ಇದು ಉಭಯವಾಸಿ ಪ್ರಾಣಿ. ಇದು ನೀರಿನಲ್ಲಿ ಮತ್ತು ನೆಲದಲ್ಲಿ ವಾಸಿಸುತ್ತದೆ. ಇದು ಮಾಂಸಾಹಾರಿ ಪ್ರಾಣಿ. ಈ ರೀತಿಯಾಗಿ ಮಕ್ಕಳಿಗೆ ಸಾಂಪ್ರದಾಯಿಕ ಕಲಿಕೆಗಿಂತ ಭಿನ್ನವಾಗಿ ನಾವು ವಿಷಯಗಳನ್ನು ಕಲಿಸಬಹುದು, ಅವರ ಆಸಕ್ತಿಯನ್ನು ಕೆರಳಿಸಬಹುದು. ಈ ರೀತಿಯ 3D ಪ್ರಾಣಿಗಳನ್ನು ನಿಮ್ಮ ಮಕ್ಕಳಿಗೂ ಸಹ ತೋರಿಸಲು ಪ್ಲೇಸ್ಟೋರ್ನಲ್ಲಿ ಝೂಕಾ ಜ್ಯಾಮ್ ಎನ್ನುವ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿಯ ಕಲಿಕಾ ಅನುಭವವನ್ನು ನೀಡಬಹುದು.